ಇವಾಗ ಕಾಂಗ್ರೆಸ್ ನಾಯಕರಾದಂತಹ ದಿನೇಶ್ ಗುಂಡೂರಾವ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಬೇರೆ ಭಾಷೆ ಬರುತ್ತೆ ನನಗೆ ಹೇಳ್ಕೊಂಡು ಹೋಗಿ ಅವಳನ್ನ ಒದ್ದು ಒಳಗಡೆಗೆ ಹಾಕ್ತೀನಿ ಇದು ಒಬ್ಬ ಜನಪ್ರತಿನಿಧಿ ಜನರಿಂದ ಗೆದ್ದು ಬಂದಂತಹ ನಾಯಕ ಅದು ಕೂಡ ಸಾರ್ವಜನಿಕವಾಗಿ ಓರ್ವ ಮಹಿಳೆಗೆ ಆಡುವಂತಹ ಮಾತಾ ಇದು ಅನ್ನುವಂತ ನಮ್ಮ ಪ್ರಶ್ನೆ ಸರ್ अरे खंडित यारू कूड़ा रीतिया मतडबारो जनप्रतिनिधि आगे इनबर आगे जनप्रतिनिधि आगे इन जवाबारी इंत सन्े सदर्भ यारे ऐने कलू कूड़ा अदान सर रीतल प्रतिक्रिया खंडित अनागरिकत वर्तने अंत हेलबू सन्मान्य लिंबावली रीतिया खंडित सर ಅದು ಮಹಿಳೆಯರ ಮೇಲೆ ಈ ರೀತಿ ಅವರಿಗೆ ಏಕವಚನದಲ್ಲಿ ಮಾತಾಡಿ ಒಳಗಾಕಿ ಅಂತ ಹೇಳ್ತೀವಿ ಇವರು ಯಾರು ಹೇಳೋದಕ್ಕೆ ಒಳಗಾಕಿ ಅಂತ ಇವರು ಸ್ಟಾಕ್ ಮಾರ್ಕೆಟ್ ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ ನಿಮಗೆ ಸರಸ್ವತಿ ಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಏನು ಪೊಲೀಸ್ ಡಿಪಾರ್ಟ್ಮೆಂಟ್ ಆ ಏನು ಅವರು ತಪ್ಪು ಮಾಡಿದ್ದಾರೆ ಈ ತರದ ಹೇಳೋದಕ್ಕೆ ಬರಿ ಯಾರು ಇಂತ ಸಾರ್ವಜನಿಕ ವಿಚಾರಗಳ ಬಗ್ಗೆ ಮಾತಾಡಿದಾಗ ತಾಳ್ಮೆಯಿಂದ ಕೇಳತಕ್ಕಂತದ್ದು ಇರಬೇಕು ಒಬ್ಬ ಜನಪ್ರತಿನಿಧಿಗೆ ಎಲ್ಲ ಮೀರಿ ಈ ರೀತಿಯಾಗಿ ಪೊಲೀಸ್ ಸ್ಟೇಷನ್ ಗಳನ್ನ ಕರೆಸಿ ಅವರನ್ನ ಹೆಣ್ಮಗುವನ್ನ ಅಲ್ಲಿಗೆ ಕರೆಸಿಕೊಂಡು ಅಲ್ಲಿ ಕೂರಿಸಿಕೊಂಡು ಅವರಿಗೆ ಹಿಂಸೆ ಕೊಟ್ಟಿರತಕ್ಕಂತದ್ದು ಇದು ಬಿಜೆಪಿ ಅವರ ಒಂದು ಎಲ್ಲರೂ ಈಗ ಬಿಜೆಪಿ ಪಕ್ಷದಲ್ಲಿ ಇವತ್ತು ಅವರ ವರ್ತನೆ ಇವತ್ತು ಅಹಂಕಾರದ ಒಂದು ಪರಮಾವಧಿ ಅಂತ ಹೇಳಬಹುದು ಪ್ರತಿಯೊಬ್ಬರು ಕೂಡ ಇವತ್ತು ಬಿಜೆಪಿ ಅಲ್ಲಿ ಹಿಂಗ ಆಗ್ತೀನಿ ಈ ತರ ಮಾತಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ನಮಗೆ ಹೇಳೋ ಕೇಳೋರು ಯಾರಿಲ್ಲ ಏನು ಬೇಕಾದ್ರೂ ಮಾಡಬಹುದು ನಾವು ಏನು ಬೇಕಾದ್ರೂ ಹೇಳಬಹುದು ಅಂತ ಒಂದು ರೀತಿ ದರ್ಪದ ಒಂದು ವರ್ತನೆ ಇದೆ ಆಗಿರುವಂತದ್ದು ಏನೋ ಒತ್ತುವರಿ ವಿಚಾರ ಅಂತೆ ಅದೇ ವಿಚಾರವನ್ನ ಶಾಸಕರ ಗಮನಕ್ಕೆ ತರುವಂತ ಪ್ರಯತ್ನವನ್ನ ಮಹಿಳೆ ಮಾಡೋದಿಕ್ಕೆ ಅಂತ ಹೇಳಿ ಮುಂದಾಗಿರ್ತಾರೆ ಒಬ್ಬ ಶಾಸಕರಾಗಿ ಏನು ಸಮಸ್ಯೆ ಆಗಿದೆ ಅಂತ ಹೇಳಿ ಅದನ್ನ ಆಲಿಸಬೇಕು ಆ ತಾಳ್ಮೆ ಜನರಿಂದ ಗೆದ್ದು ಬಂದಂತ ಆ ನಾಯಕನಿಗೆ ಇರಬೇಕಾಗಿತ್ತು ಬಟ್ ಅದು ಅಟ್ ಲೀಸ್ಟ್ 1% ಕೂಡ ಕಾಣಿಸಿಕೊಳ್ಳಲಿಲ್ಲ ಸರ್ ಇವತ್ತಿನ ಘಟನೆಯಲ್ಲಿ ಅದೇ ಇವತ್ತು ಏನಾಗ್ಬಿಟ್ಟಿದೆ ಇವರಿಗೆ ಇವರು ಜನಪ್ರತಿನಿಧಿ ನಾವು ಪಬ್ಲಿಕ್ ಸರ್ವೆಂಟ್ ಅಂತ ಹೇಳಿದ್ರೆ ನಾವು ಜನರ ಸೇವಕರ ಅಂತ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಇಲ್ಲಿ ಇವರೆಲ್ಲರೂ ನಾವೆಲ್ಲ ಅಂದ್ರೆ ನಾವೆಲ್ಲ ಇಲ್ಲಿ ಆಡಳಿತ ಮಾಡಕ್ಕೆ ಬಂದಿದ್ದೀವಿ ಮತ್ತೆ ನಾವು ಇಲ್ಲಿ ಇವರ ಮೇಲೆ अधिकार चलायसुवंतद्दु इदु ओंदु रीति ई राजरु महाराजरु कालदल्लि इत्तल्ल अवरिगे यारिगे एनु केळबारदु हिंदिन दोड्ड दोड्ड ई पटेलरु दोड्ड दोड्ड एनो एनो आ ऊरिन मुख्यस्थरु हिंदिन कालदल्लि इरुत्तल्ल यारु अवरिगे प्रश्ने माडबारदु यारु अवरन्न केळबारदु यारिगे अवरिगे एनु कूड उत्तर ई रीतियागि केळुवंत हक्किल्ल अंत आ रीतियादंत वर्तने आगिबिट्टिदे इदु ಇದು ಖಂಡಿತವಾಗಿ ಸರಿಯಲ್ಲ ಇದು ಇದು ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಅದೇ ಅರ್ಥ ಆತರ ಇದ್ದಾಗ ನಾವು ಜನರನ್ನ ಈ ರೀತಿಯಾಗಿ ಮಾತಾಡ್ತೀವಿ ಅಂತ ಹೇಳಿದ್ರೆ ಇವರು ಯಾವ ಒಂದು ಸಂಸ್ಕೃತಿ ಇವರೆಲ್ಲ ನಾನು ಕೆಲಿಂಬವಳಿಯವರ ಭಾಷಣ ಅನೇಕ ಸಂದರ್ಭ ಕೇಳಿದ್ದೀನಿ ಏನು ಹಿಂದುತ್ವದ ಬಗ್ಗೆ ಶ್ರೀರಾಮನ ಬಗ್ಗೆ ಇದರ ಬಗ್ಗೆ ಎಲ್ಲ ಮಾತಾಡಿರೋದೆಲ್ಲ ಕೇಳಿದ್ದೀನಿ ಇಷ್ಟೆಲ್ಲ ಅವರು ಅಲ್ಲಿ ಮಾತಾಡ್ತಾರೆ ಬಟ್ ಅವರು ಈ ತರ ಎಲ್ಲ ವರ್ತನೆ ಮಾಡಿದ್ರೆ ಇವರು ಹೇಳೋದೇ ಒಂದು ಮಾಡೋದೇ ಇನ್ನೊಂದು ಆಯ್ತಲ್ಲ ಈ ರೀತಿಯಾಗಿ ಎಲ್ಲ ಡೋಂಗಿತನ ಆಗಿಬಿಡುತ್ತದೆ ಇದು ಅದಕ್ಕೆ ಇದು ಕ್ಷಮಾಪಣೆ ಕೇಳಬೇಕು ಅವರು ಮತ್ತು ಆ ಮಹಿಳೆಯರ ಮೇಲೆ ಈ ತರ ಮಾತಾಡಿರತಕ್ಕಂತದ್ದು ಮಹಿಳಾ ಏನು ಆಯೋಗ ಮಹಿಳಾ ಕಮಿಷನ್ ಇದೆ ಅವರು ಕೂಡ ಇದರಲ್ಲಿ ಕೇಸ್ ರಿಜಿಸ್ಟರ್ ಮಾಡಬೇಕು ಅವರನ್ನ ತರಾಟೆಗೆ ತೆಗೆದುಕೊಳ್ಳಬೇಕು ಮತ್ತು ಸಾರ್ವಜನಿಕವಾಗಿ ಕ್ಷಮಾಪಣೆ ಕೇಳತಕ್ಕಂತದ್ದು ಕೂಡ ಆ ಆಯೋಗ ಲಿಂಬಾವಳಿಯವರ ಕಡೆಯಿಂದ ಮಾಡಿಸಬೇಕು ಅವಾಗ ಏನಾಗ ಅಟ್ ಲೀಸ್ಟ್ ಮುಂದೆ ಆದರೂ ಈ ರೀತಿಯಾಗಿ ಅವರು ವರ್ತನೆ ಮಾಡಕ್ಕೆ ಹೋಗೋದಿಲ್ಲ ಇಲ್ಲದೇ ಆದ್ರೆ ಇದನ್ನೇ ನಾವು ಈಗ ನಾವು ಹೀಗೆ ಮಾಡ್ತೀವಿ ಅಂತ ಅವರು ಮುಂದೆನೂ ಕೂಡ ಇದೇ ತರ ಅವರ ನಡವಳಿಕೆ ಮುಂದುವರಿತದೆ ಅಂತ ನಾವು ಅದಕ್ಕೆ ಅವಕಾಶ ಕೊಡಬಾರದು ಮಹಿಳಾ ಆಯೋಗ ಕೂಡ ಇದನ್ನ ತೀಕ್ಷ್ಣವಾಗಿ ಕ್ರಮ ತಗೊಳ್ಳಬೇಕು ಮತ್ತು ಭಾರತೀಯ ಜನತಾ ಪಾರ್ಟಿ ಪಕ್ಷ ಇದಲ್ಲ ಪಕ್ಷದಿಂದ ಕೂಡ ಅವರಿಗೆ ಸರಿಯಾದ ಚೀಮಾರಿ ಹಾಕಬೇಕು ಅವರು ಅದು ಅವರ ಅಧ್ಯಕ್ಷರಾದರೂ ಇದರ ಬಗ್ಗೆ ಮಾತನಾಡಿ ಈ ರೀತಿಯಾಗಿ ಮಾಡಿರೋದು ಸರಿಯಿಲ್ಲ ಅಂತ ಆದರೂ ಹೇಳುವಂತದ್ದು ಕೂಡ ಮಾಡಿದ್ರೆ ತಪ್ಪಿನ ಬಗ್ಗೆ ಗ್ರಹಿಕೆ ಆಗಿದೆ ಅಂತ ನಾವು ಅನ್ಕೋಬಹುದು ಅಲ್ಲ ಎಲ್ಲಿ ತನಕ ಅಂದ್ರೆ ಆ ಮಹಿಳೆಗೆ ಬೆರಳು ತೋರಿಸಿ ನಾನಿನ್ನ ಬಿಡಲ್ಲ ಅಂತ ಹೇಳಿ ಕಿರಿಚಾಡ್ತಾರೆ ನಡು ರಸ್ತೆಯಲ್ಲಿ ಪುಷಾ ಪುಡಿ ರೋಡ್ಗಳು ಕೂಡ ಆ ರೀತಿ ಆ ಕಿರಿಚಾಡಲ್ಲ ಅಂತ ಅನ್ಸುತ್ತೆ ಈ ರೀತಿಯಾಗಿ ಜನರಿಂದ ಗೆದ್ದು ಬಂದವರು ವರ್ತನೆ ಮಾಡಿದ್ರೆ ಜನ ಏನು ನಿರೀಕ್ಷೆ ಮಾಡಬೇಕು ದಿನೇಶ್ ಗುಂಡೂರಾವ್ ಅವರೇ ಅದೇ ನಾನು ಅದನ್ನ ಅವರು ಪೇಪರ್ ಅಲ್ಲಿ ಓದಿದ್ದೀನಿ ಹೊರತು ನಾನು ವಿಡಿಯೋ ನೋಡಿಲ್ಲ ಆದ್ರೆ ನೀವು ಹೇಳುವಂತದೆಲ್ಲ ನಾನು ಕೇಳಿದಾಗ ಯಾವ ಮಟ್ಟಕ್ಕೆ ಇವರೆಲ್ಲ ಹೋಗಿದ್ದಾರೆ
ಅಂತ ಖಂಡಿತವಾಗಿಯೂ ಯಾವುದೇ ಪಕ್ಷ ಆಗಿರಲಿ ಇದನ್ನು ಬಿಜೆಪಿ ಅಂತ ನಾನು ಟಾರ್ಗೆಟ್ ಮಾಡಕ್ಕೆ ಹೋಗಲ್ಲ ಆದರೆ ಇವತ್ತು ಒಬ್ಬ ಎಂಎಲ್ಎ ಈ ತರ ಅವರು ನಡ್ಕೊಂಡ್ರೆ ನಾಳೆ ಏನು ಅವರು ಎಲ್ಲರಿಗೂ ಉದಾಹರಣೆ ಆಗಬೇಕು ಒಂದು ಎಕ್ಸಾಂಪಲ್ ಆಗಬೇಕು ಮತ್ತು ಅವರಿಂದ ಜನರು ಕಲ್ತ್ಕೋಬೇಕು ಪರವಾಗಿಲ್ಲ ನೋಡಪ್ಪ ನಮ್ಮ ಲೀಡರ್ ಈ ತರ ನಮ್ಮ ಎಂಎಲ್ಎ ಅವರು ಈ ತರ ಇದ್ದಾರೆ ಅಂತ ಅವ್ರನ್ನ ಗೌರವಿಸಬೇಕು ಇದು ಇದು ಅಂತ ಹೇಳಿದ್ರೆ ಅಹಂಕಾರ ಇದು ಅಧಿಕಾರದ ಅಹಂಕಾರ ದುಡ್ಡಿನ ಅಹಂಕಾರ ಮಾದೇಪುರದಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತ ಇಡೀ ಎಲ್ರಿಗೂ ಕೂಡ ಗೊತ್ತಿದೆ ಎಷ್ಟೊಂದು ಅಲ್ಲಿ ಒಂದು ವಹಿವಾಟು ನಡೀತಾ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಆ ದುಡ್ಡಿನ ಅಹಂಕಾರ ಇವತ್ತು ಇವರಿಗೆ ಈ ರೀತಿಯಾಗಿ ಮಾತಾಡ್ತಕ್ಕಂತ ಪ್ರೇರಣೆ ನೀಡಿದೆ ಅಂತ ನನಗೆ ಅನ್ಸುತ್ತೆ ಸೋ ಇದು ಖಂಡಿತವಾಗಿಯೂ ಇದು ಸರಿಯಲ್ಲ ಇದರ ಬಗ್ಗೆ ಪಕ್ಷ ಅವರ ಪಕ್ಷದವರು ಕೂಡ ಟೀಕೆ ಖಂಡಿಸಬೇಕಾಗ್ತದೆ ಮತ್ತು ನಾನು ಮೊದಲೇ ಹೇಳಿದಾಗೆ ಕಾನೂನಾತ್ಮಕವಾದಂತ ಕ್ರಮ ಕೂಡ ಇದು ಒಂದು ನಿಂದನೆ ಪ್ರಕರಣ ಅಂತ ತೆಗೆದುಕೊಂಡು ಅವರ ಮೇಲೆ ಕ್ರಮ ತಗೊಳ್ತಕ್ಕದ್ದು ಕೂಡ ಆಗಬೇಕು ಓಕೆ ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಪ್ರತಿಕ್ಷಣ